ಶಾಲೆಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ಗೆ ನೋಡಿ, ಇದು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಬಿಂಬಿಸುವಂತ ರಂಗೋಲಿ. ತಾಲೂಕಿಗೆ ಹೆಚ್ಚು ಮಕ್ಕಳು ಇರುವಂತಹ ಕಿರಿಯ ಪ್ರಾಥಮಿಕ ಶಾಲೆ ನಮ್ದು. ಹೌದಲ್ವಾ, ಕಿರಿಯ ಪ್ರಾಥಮಿಕ ಶಾಲೆ ನಮ್ದು ರಾಜ್ಯ ಮಟ್ಟದ ಪ್ರಶಸ್ತಿಯು ಸಿಕ್ಕಿದೆ ನನಗೆ. ಸಿಕ್ಕಿದೆ. ಓಕೆ ಸ್ನೇಹಿತರೆ, ಈಗ ಸದ್ಯಕ್ಕೆ ನಾನು ಭಟ್ಕಳದ ಮೂಡ್ ಭಟ್ಕಳ ಶಾಲೆಯಲ್ಲಿ ಇದ್ದೇನೆ. ಇದು ಎಲ್ ಪಿ ಎಸ್ ಸ್ಕೂಲ್, ಇದು ಕಿರಿಯ ಪ್ರಾಥಮಿಕ ಶಾಲೆ. ಒಂದು ಸ್ಕೂಲು ಒಂಥರ ಲೈಕ್ ಖಾಸಗಿ ಶಾಲೆಯೂ ಕೂಡ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಈ ಸ್ಕೂಲ್ ಇದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಇಲ್ಲಿಯ ಪಾಲಕರು, ಶಿಕ್ಷಕರು ಮತ್ತು ಒಂದಷ್ಟು ದಾನಿಗಳು. ಸೊ ಈ ಸ್ಕೂಲನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಆ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ಈ ಸ್ಕೂಲನ್ನು ನೋಡ್ತಾ ನೋಡ್ತಾ ತುಂಬ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೀವು ನೋಡಬೇಕು. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಇದೇ ನೋಡಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದು. ಒಳಗಡೆ ಹೋಗೋಣ ಬನ್ನಿ. ನಿಮ್ಮ ತಕ್ಷಣಕ್ಕೆ ಮೇಲ್ನೋಟಕ್ಕೆ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಸುಂದರವಾದಂಥ ಶಾಲೆ ಅಂತ. ಇದು ಇಷ್ಟು ಸುಂದರವಾಗಿ ಕಾಣಿಸೋದಕ್ಕೆ ಇದೆಲ್ಲ ಇಲ್ಲಿಯ ಪಾಲಕರು ಮತ್ತು ದಾನಿಗಳ ಸಹಾಯದಿಂದ ಮಾಡಿದಂಥ ಒಂದು ಕಾರ್ಯಗಳು ನೋಡಿ. ಧ್ವಜದ ಕಟ್ಟೆ, ಐ ಥಿಂಕ್ ಇಂಥ ಧ್ವಜದ ಕಟ್ಟೆ ಎಲ್ಲೂ ಕೂಡ ನಿಮಗೆ ಸಿಗೋದಕ್ಕಿಲ್ಲ ಅಂತ, ಯಾವ ಶಾಲೆಯಲ್ಲಿ ಅಥವಾ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಅಷ್ಟು ಸುಂದರವಾದಂಥ ಧ್ವಜದ ಕಟ್ಟೆ. ಜೊತೆಗೆ ನೀವು ನೋಡ್ತಾ ಇದ್ದೀರಿ ಸೈಡಲ್ಲೆಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ ನೋಡಿ, ಸುತ್ತ ಗಿಡ ಬೆಳೆಸಿದ್ದಾರೆ ನೋಡಿ. ಸುತ್ತ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ, ಅಂದರೆ ಒಂದು ಶಾಲೆ ಹೇಗಿರಬೇಕು ಅನ್ನೋದಕ್ಕೆ ಇದು ಐ ಥಿಂಕ್ ಮಾಡೆಲ್ ಅಂತ ಹೇಳ್ಬೋದು. ಟ್ರೈ ಕಲರ್ ಪೇಂಟಿಂಗ್ ಹೊಡೆದಿರೋದು, ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಕನ್ನಡ ಶಾಲೆ ಈ ಲೆವೆಲ್ಗೆ ಬೆಳಿಬೇಕ್ರಿ, ಏನೇ ಹೇಳಿ ನೀವು. ಜೊತೆಗೆ ನಿಮಗೆ ಹೊರಗಡೆ ನಾನು ಮುಂಚೆ ಮೊದಲು ಚಪ್ಪಲಿ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿ. ಇದು ಆ ಮಕ್ಕಳಿಗೆ ಇಲ್ಲಿಯ ಟೀಚರ್ಗಳು ಕೊಡುವಂಥ ಶಿಸ್ತಿನ ಶಿಕ್ಷಣ ಇದು, ಅದಕ್ಕೆ ಉದಾಹರಣೆ ಇದು. ಎಲ್ಲ ಕರೆಕ್ಟಾಗಿ ಜೋಡಿಸಿಟ್ಟು ಒಳಗಡೆ ಹೋಗಿದ್ದಾರೆ ಮಕ್ಕಳು. ಶಾಲೆ ಒಳಗಡೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಇದೆಲ್ಲ ಚಿತ್ರಗಳನ್ನು ಬಿಡಿಸಿದ್ದಾರೆ ನೋಡಿ. ಮಕ್ಕಳು ತುಂಬ ಇಷ್ಟ ಆಗುತ್ತೆ ಇದು. ನಾನು ಸುಮಾರು ಸ್ಕೂಲಲ್ಲಿ ಇದೆಲ್ಲ ತೋರಿಸಿದ್ದೆ, ಈ ಥರ ಪೇಂಟಿಂಗ್ ಮಾಡಿರೋದು. ಸೋಲಾರ್ ಸಿಸ್ಟಮ್ ಇದೆ, ಜೊತೆಗೆ ಒಂದಷ್ಟು ಆಕರ್ಷಕವಾದಂಥ ಚಿತ್ರಗಳನ್ನು ಪೇಂಟ್ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟು ಕೆಲವೊಂದು ಶಾಲೆಗಳಿಗೆ ಇದನ್ನು ಮಾಡ್ತಾರೆ. ಲೈಕ್ ಇದಕ್ಕೂ ಕೂಡ ಸರ್ಕಾರದಿಂದ ಯಾವುದೇ ಅನುದಾನ ಬರಲ್ಲ, ಇದೆಲ್ಲ ಮಾಡೋದು ಪಾಲಕರು ಮತ್ತು ಇಲ್ಲಿಯ ದಾನಿಗಳ ಸಹಾಯದಿಂದ ಮಾಡೋದು. ಶಾಲೆಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ಗೆ ನೋಡಿ, ಇದು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂಥ ರಂಗೋಲಿ. ಇಲ್ಲೋ ಹಾಗೆ ಸಾಕಷ್ಟು ಗಿಡ ನೆಟ್ಟಿದ್ದಾರೆ ನೋಡಿ. ಶಾಲೆಯ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ನೋಡಲೇಬೇಕು, ಅಷ್ಟು ಸುಂದರವಾಗಿದೆ, ಯಾವುದು ಮಿಸ್ ಮಾಡೋಂಗಿಲ್ಲ. ಎಲ್ಲ ಲೈಕ್ ಒಂದು ಪ್ರೈವೇಟ್ ಸ್ಕೂಲ್ ನೋಡ್ದಂಗೆ ಆಗತ್ತೆ. ಸ್ಕೂಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ, ಒಂದು ಕಡೆಯಿಂದ ಬರ್ತೀನಿ, ಎಲ್ಲ ಕ್ಲಾಸ್ಗೂ ಹೋಗೋಣ. ಪಂಚಾಂಗ, ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ನು ಎಲ್ಲವನ್ನ ಇಲ್ಲಿ ಬರೆದಿರೋದು ಸುಭಾಷಿತ ಇದೆ. ಲೈಕ್ ಕೆಲವೊಂದು ಹ್ಯೂಮನ್ ಆರ್ಗನ್ಸ್ ಸಂಬಂಧಪಟ್ಟಂಥ ಚಿತ್ರಗಳಿದೆ, ಜೊತೆಗೆ ಶಾಲೆ ಮಕ್ಕಳ ಜೊತೆನೂ ಮಾತಾಡೋಣ. ಇದು ನಲಿಕಲಿ ಅಂತ ವಿಭಾಗ, ಅಂದರೆ ಒಟ್ಟು ಎರಡು ಕ್ಲಾಸ್ ಇದೆ, ಎ ಬಿ ಅಂತ. ನಲಿಕಲಿಯಲ್ಲಿ ಒಂದು, ಎರಡು ಮತ್ತು ಮೂರನೇ ತರಗತಿ, ಈ ಮೂರು ತರಗತಿಯನ್ನು ಒಟ್ಟಿಗೆ ಕಲಿಸ್ತಾರೆ ಇಲ್ಲಿ. ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್. ಈ ನಲಿಕಲಿ ಸ್ಕೂಲ್ ನೋಡಿ ಎಷ್ಟು ಕ್ಲಾಸನ್ನು,
ತುಂಬಾ ಇನ್ಫಾರ್ಮೇಶನ್ ಅಥವಾ ಮಕ್ಕಳಿಗೆ ಬೇಕಾದಂತ ಪೂರಕ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಲೈಕ್ ಈ ಶಿಕ್ಷಣದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಈ ಪ್ರೈವೇಟ್ ಸ್ಕೂಲ್ಗೆ ಹಾಕೋರಿಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಇಲ್ಲಿ ನಾನು ಹೇಳದಂತೆ ನಿಮಗೆ 1ರಿಂದ 3ನೇ ಕ್ಲಾಸ್ ತನಕ ಒಟ್ಟಿಗೆ ಕೂತು ಕಲಿತಾರೆ. ಇವರು ಎಲ್ಲ ಆಕ್ಟಿವಿಟಿನ ಇವರಾಗೆ ಮಾಡ್ಕೊಳ್ಳೋದು, ಜೊತೆಗೆ ನೀವು ಹೇಳ್ಕೊಡ್ತಾ ಇರ್ತೀರಿ. ಲೈಕ್ ಆ ಥರ ಹಳೆ ಶಿಕ್ಷಣ ಥರ ಇಲ್ಲಿ ನಿಂತ್ಕೊಂಡು ಎಲ್ಲ ಅಲ್ಲೇ ಕೂತ್ಕೊಂಡು ಆ ಥರ ಇಲ್ಲ, ಅಲ್ಲ ಒಟ್ಟಿಗೆ ಕಲಿತಾ ನೋಡಿ. ಮತ್ತೆಲ್ಲ ಇಲ್ಲಿ ಇನ್ಫಾರ್ಮೇಶನ್ ತಕ್ಷಣಕ್ಕೆ ಇದೆಲ್ಲ ತಲೆ ಕೂತ್ಕೊಳ್ಳುತ್ತೆ ನೋಡಿ. ಈ ಮಂತ್ಗಳ ಬಗ್ಗೆ ಇದೆ, ಇದೆಲ್ಲ ಡೈಲಿ ನೋಡೋ ಕಾರಣಕ್ಕೆ ಪುಸ್ತಕದಲ್ಲಾದರೆ ಅಪರೂಪಕ್ಕೆಲ್ಲ ನಾವು ನೋಡ್ತೀವಿ, ಬಟ್ ಇದು ಕ್ಲಾಸ್ ಬಂದ ತಕ್ಷಣ ನಾವು ನೋಡೋ ಕಾರಣಕ್ಕೆ ಪ್ರತಿಯೊಂದು ಅದು ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಮೆದುಳಲ್ಲಿ ಹಾಗೆ ಉಳ್ಕೊಬಿಡುತ್ತೆ. ಅದು ಚಿಕ್ಕವರಿದ್ದಾಗ ನೋಡಿದ್ದು ತುಂಬ ಅಚ್ಚೊತ್ಕೊಂಡು ಬಿಡುತ್ತೆ. ಇದೆಲ್ಲ ಏನಿದು ವೇದಾಂತ್ ಮೊಗೇರ್ ಅಂತ ಅವ್ರು ಮಾಡಿದ್ದ ನೋಡಿ. ಎಂತ ಮಾಡ್ತಿತ್ತಮ್ಮ ನೀನು? ಚಂದ ಅಕ್ಷರ ಅಲ್ಲ ನಿಂದು, ಎಂತ ಬರಿತಾ ಇದ್ದೆ? ಧೈರ್ಯ ಉಂಟಲ್ಲ ನಿಂಗೆ, ಈಚೆಗೆ ನೋಡು, ಇಲ್ಲಿ ನೋಡು. ಮತ್ತೆ ಹೆಸರಂತ ನಿಂದು? ಹಾ, ಶಶಾಂಕ, ರಿಶಾಂಕ. ಈಗ ಎಂತ ಬರಿತಿದ್ ನೀನು? ಹಾಡು ನೀನೇ ಬರಿತಾ ಇದ್ಯಾ? ಎಂತದು ಹಾಡು ಹೇಳು ನೋಡೋಣ. ಬರೆದಿದ್ದು ಹಾಡುತ್ತಿದ್ದ ಇಲಿಯನೊಂದ ಹಿಡಿದ ಬಹಳ ಶ್ರಮದಲ್ಲಿ, ಇಷ್ಟದಂತೆ ತಿನ್ನುವ ಇದನ್ನು ತುಂಬಾ ತುಂಬಾ ಖುಷಿಯಲ್ಲಿ, ಇಲ್ಲದ ಸಂಧಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತದು. ಇದು ಪಾಠದಾಗ ಉಂಟಾ ಈ ಪದ್ಯ? ಪುಸ್ತಕದಾಗಿರೋ ಪದ್ಯನಾ? ಓಕೆ. ಮತ್ತೆ ನೀನು, ನಿನ್ನ ಹೆಸರಂತ? ಸಂಕೇತ್. ನೀವೆಲ್ಲ ಇಲ್ಲಿಯವರ? ಹಾ, ಮನೆ ಎಲ್ಲಿ? ಸುತ್ತಮುತ್ತ ಇಲ್ಲೇ ಅಲ್ಲ, ಹತ್ರನಾ ಮನೆ? ತಲಾ ಅಂತ ಸ್ವಲ್ಪ ದೂರ. ನಿಂದು? ಮುಟ್ಟಳ್ಳಿಯ ಹತ್ರ ಅಲ್ಲ. ಓಕೆ. ಎಲ್ಲ ಬರಿತಾ ಇದ್ರಲ್ಲ. ಬೆಳಿಗ್ಗೆ ಎಷ್ಟು ಗಂಟೆ ಬಂದಿರಿ? 9 o'clock ಅಥವಾ ಮುಂಚೆನಾ? 9 ಅಲ್ಲ. ಹೌದಾ, ಕ್ಲಾಸ್ ಇರೋದು 9 ಗಂಟೆಗೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ನಿಮ್ಮ ಕ್ಲಾಸ್. ಸುಮ್ಮನೆ ಎಲ್ಲ ಕ್ಲಾಸ್ಗೆ ಭೇಟಿ ಕೊಡ್ತೀನಿ ಒಂದೇ ನಿಮಿಷ. ಯಾವ ಕ್ಲಾಸ್ ಅಂದ್ರಿ ಇದು? ಗುಡ್ ಮಾರ್ನಿಂಗ್. ಹೌದು, ಕ್ಲಾಸ್ ಟೀಚರ್. ಓಕೆ ಓಕೆ ಓಕೆ. ಇದು 4th ಅಲ್ಲ? ಓಕೆ. ಎಷ್ಟು ಜನ ಇದ್ರಿ ಇಲ್ಲಿ? 14 ಜನ ಇದ್ರಲ್ಲ, 4ಕ್ಕಲ್ಲಿ. ಓಕೆ ಓಕೆ ಓಕೆ. ಮತ್ತೆ ತುಂಬಾ ಸ್ಟ್ರೆಂತ್ ಇರೋ ಸ್ಕೂಲ್ ಇದು. ಒಟ್ಟು ಅಲ್ವಾ ಮೇಡಮ್, ಒಟ್ಟು 78 ಮಕ್ಕಳಿದ್ದಾರೆ. ಇವರು ಹೆಡ್ ಮೇಡಮ್, ಇವರು ಗೀತಾ ಶಿರೂರ್ ಅಂತ. ಒಟ್ಟು 78 ಜನ ಮಕ್ಕಳಿದಾರಲ್ಲ. ಹೌದು, ನಿಮ್ ಸ್ಕೂಲ್ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಸ್ಕೂಲ್? ಹೌದಾ, ಯಾವಾಗಲೂ ಸ್ವಲ್ಪ ಮಕ್ಕಳು ಇದ್ದಾರೆ. ಕಳಸಲ 82 ಮಕ್ಕಳು ಇದ್ರು. ಓಕೆ, ಜಾಸ್ತಿ ಇದ್ರಲ್ವ? ವೇರಿಯೇಷನ್ ಆಗಿದೆ, ದೊಡ್ಡ ಸಂಖ್ಯೆ ಇಲ್ಲ, ತೊಂದರೆ. ತಾಲೂಕಿಗೆ ಹೆಚ್ಚು ಮಕ್ಕಳು ಇರುವಂತ ಕಿರಿಯ ಪ್ರಾಥಮಿಕ ಶಾಲೆ ನಮ್ದು. ಹೌದಲ್ವಾ, ಕಿರಿಯ ಪ್ರಾಥಮಿಕ ಶಾಲೆ. ನಮ್ದು ರಾಜ್ಯ ಮಟ್ಟದ ಪ್ರಶಸ್ತಿಯು ಸಿಕ್ಕಿದೆ ನನಗೆ. ಸಿಕ್ಕಿದೆ. ಓಕೆ, ತುಂಬಾ ಚುರುಕಾವಾದವರು ಮಕ್ಕಳು ಮಾತ್ರ. ಮಕ್ಕಳು ಆಕ್ಟಿವ್ ಇದ್ದಾರೆ, ತುಂಬಾ ಆಕ್ಟಿವ್ ಇದ್ದಾರೆ. ಅದರ್ಸ್ ಆಕ್ಟಿವಿಟೀಸ್ ಅನ್ನು ಹಾಗೆ ಮಾಡ್ತೀವಿ. ಹೌದಲ್ವಾ, ಓಕೆ ಓಕೆ. ಮತ್ತೆ ಶಾಲೆ ಕ್ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ. ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಆಕ್ಟಿವಿಟೀಸ್ ಏನು ಮಾಡ್ತೀವಿ ಎಲ್ಲ ಗೋಡೆಯಲ್ಲಿ ಎಲ್ಲ ಸೈಡ್ ಅಲ್ಲಿ ಎಲ್ಲ ಹಾಕಿರ್ತೇವೆ ಮಕ್ಕಳಿಗೆ. ಅದನ್ನ ನೋಡಿ ಕಲಿಕೆಯಲ್ಲಿ ಶಿಕ್ಷಕರಿಲ್ಲ ಅಂದ್ರೆ ಅದನ್ನ ನೋಡಿ ಕಲಿಬಹುದು. ಇದು ಯಾವ ಕ್ಲಾಸ್ ಅಂದ್ರಿ? 5th ಅಲ್ಲ? 5th. ಓಕೆ. ಇಲ್ಲಿ ಎಷ್ಟು ಜನ ಮಕ್ಕಳು ಇದ್ದಾರೆ ಇಲ್ಲಿ? 15 ಮಕ್ಕಳು ಇದ್ದಾರೆ. ನೀವು ಕ್ಲಾಸ್ ಟೀಚರ್ ಅಲ್ಲ? ಹೆಸರು? ಸರಸ್ವತಿ ನಾಯ್ಕ. ಸರಸ್ವತಿ ನಾಯ್ಕ ಇಲ್ಲೇವರ? ಹೌದಾ, ಓಕೆ ಓಕೆ ಓಕೆ. ಎಲ್ಲ ಕ್ಲಾಸ್ ಚೆನ್ನಾಗಿದೆ. ಏನ್ ಐಸ್ ಕ್ರೀಮ್ ಇಟ್ಟಿರಿ ತಿನ್ನೋಕ? ಮಕ್ಕಳಿಗೆ ಒಂದು ಕಸದಿಂದ ರಸ ಐಟಮ್ ಮಾಡೋಕಿರ್ಬಹುದು, ಅದನ್ನೆಲ್ಲ ಇಟ್ಕೊಂಡಿರ್ತೀವಿ. ಹೌದಲ್ವಾ, ಯಾವ್ದಕ್ಕಾದ್ರೂ ಯೂಸ್ ಆಗ್ಬಿಡ್ತದೆ. ತುಂಬಾ ನಾವು ಐಸ್ ಕ್ರೀಮ್ ಕಪ್ ಇಂದ. ಮೊನ್ನೆ ಪ್ರತಿಭಾ ಕಾರಂಜಿ ಆಯ್ತಲ್ವಾ? ತುಂಬಾ ಚೆನ್ನಾಗಿ ನಡೀತಂತೆ, ತುಂಬಾ ಅದ್ಭುತವಾಗಾಯ್ತು. ಬಂದ ಅಧಿಕಾರಿಗಳಿರ್ಬಹುದು, ಗೆಸ್ಟ್ ಗಳಿರ್ಬಹುದು, ಪ್ರತಿಯೊಬ್ಬರು ಅದನ್ನ ತುಂಬಾ ಇಷ್ಟ ಖುಷಿಪಟ್ಟು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ತರ ಆಯ್ತು ಅಂತ ಖುಷಿಪಟ್ಟು. ಹೌದು, ಮಕ್ಕಳಿಗೆಲ್ಲ ಚೆನ್ನಾಗಿ ಊಟ ಹಾಕಿರಂತೆ. ಮಕ್ಕಳಿಗೆ ತುಂಬಾ ಚಂದ ಊಟ ಆಯ್ತು. ಆ ದಿವಸ ಐಸ್ ಕ್ರೀಮು, ಪಾಯಸ, ಕ್ಯಾರೆಟ್ ಪಾಯಸ, ಆಮೇಲೆ ಜಿಲೇಬಿ, ಗಸಿ, ಪಲ್ಯ, ನೀರ್ ಮಜ್ಜಿಗೆ, ಒಟ್ನಲ್ಲಿ ಮದುವೆ ಮಾಡ್ದಂಗಿತ್ತು.
ಹಪ್ಪಳ ಉಪ್ಪಿನಕಾಯಿ ಮದುವೆ ಮನೆ ಊಟ ಇತ್ತು, ಬೆಳಿಗ್ಗೆ ಸಮೇತ ಇಡ್ಲಿ. ಖುಷಿ ಆಯ್ತಾ ಅವತ್ತು ಮಕ್ಕಳಿಗೆಲ್ಲ? ಮಸ್ತ್ ಮಜಾ ಆಯ್ತು ಮಾತ್ರ ಅಲ್ಲ, ಆಮೇಲೆ ಎಂಜಾಯ್ ಮಾಡಿದ್ರಲ್ಲ. ಎಂಜಾಯ್ ಮಾಡಿದ್ರು. ಉದ್ಘಾಟನಾ ಸಮಯದಲ್ಲಿ ನಮ್ಮ ನನಿಕಲಿಯ ಚಿಕ್ಕ ಚಿಕ್ಕ ಮಕ್ಕಳು ಸ್ವಾಗತ ನೃತ್ಯ ಬಹಳ ಜನರ ಮನ ಸೆಳಿತು. ಹೌದಾ? ತುಂಬಾ ಚಂದ ಮಾಡಿದ್ರು. ಆಮೇಲೆ ಉದ್ಘಾಟನೆ ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿದ ನಂತರ ನಮ್ಮ ಮಕ್ಕಳು ಹುಲಿ ವೇಷವನ್ನ ಕುಡಿದ್ರು. ಮಾಡಿದ್ರ? ಹೌದು. ಮತ್ತೆ ಅಲ್ಲಿ ಸ್ತಬ್ಧ ಚಿತ್ರಗಳನ್ನ ಮಾಡಿದ್ವಿ. ಒಂದು ಹೊಲಕ್ಕೆ ಹೋದಂತ ಗೌಡ್ತಿ, ಒಂದು ರೈತ, ಹಾಗೆ ಸ್ತಬ್ಧ ಚಿತ್ರ. ಹೌದು, ತುಂಬಾ ಆಕರ್ಷಣೀಯವಾಗಿ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಇದೆಲ್ಲ ತುಂಬಾ ಆಕರ್ಷಣೀಯವಾಗಾಯ್ತು. ಮತ್ತೆ ಒಂದು ಸೈಡ್ ಅಲ್ಲಿ ಸೆಲ್ಫಿ ಕಾರ್ನರ್ ಮಾಡಿದ್ವಿ. ಹೌದಾ? ಬಂದವ್ರು ಪ್ರತಿಯೊಬ್ರು ಸೆಲ್ಫಿಯರ್ ಮಾಡ್ಕೊಂಡು ತುಂಬಾ ಖುಷಿ ಪಟ್ರು. ಸ್ಥಳೀಯರೆಲ್ಲ ಭಾಗವಹಿಸಿದ್ರು. ಎಸ್ಡಿಎಂಸಿ ಅವರು ಇಡೀ ಊರ ಹಬ್ಬ ಅನ್ನುವ ರೀತಿಯಲ್ಲ ಆಯ್ತು. ನಮ್ದು ಮೂಡ್ ಭಟ್ಕಳದ ಪ್ರತಿಭಾ ಕಾರಂಜಿ, ಮೂಡ್ ಭಟ್ಕಳದ ಹಬ್ಬವೇನೋ ಅನ್ನುವ ರೀತಿ ಆಯ್ತು. ಎಲ್ಲರೂ ಬಂದು ಭಾಗವಹಿಸಿ ಊಟ ಮಾಡಿ, ಮತ್ತೆ ಏನಂದ್ರೆ ಎಲ್ಲ ಸರ್ವಿಸ್ ಅವರದ್ದು, ಅವರೇ ಮಾಡಿದ್ರು. ನೀಟಾಗಿ ಮಾಡಿ ಪಾತ್ರೆ ವರೆಗೂ ತೊಳೆದು ಆಮೇಲೆ ಹಸ ವರೆಗೂ ಮುಗಿಸಿ, ಮಹಿಳಾ ಸಹಾಯ ಸಂಘದವ್ರು ಇರ್ಬೋದು, ಎಸ್ಡಿಎಂಸಿ ಇರ್ಬೋದು, ಪಾಲಕರು ಇರ್ಬೋದು, ಎಲ್ಲರೂ ಇನ್ವಾಲ್ವ್ ಆದ್ರು, ವಿದ್ಯಾರ್ಥಿಗಳ ಸಂಘದವರು ಎಲ್ಲರೂ. ಥ್ಯಾಂಕ್ ಯು. ಮನೆ ಮುಗಿತಲ್ಲ, ಐದು ಕ್ಲಾಸಸ್, ಐದು ಕ್ಲಾಸ್ ಮುಗಿತಲ್ವಾ? ಒಂದು ಕ್ಲಾಸ್ ಇದೆಯಾ? ಅದು ನಲಿಕಲಿ ಎ ಕ್ಲಾಸ್. ಹಾ 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 ಹಾ, ನೋಡಿ ಇದು ನಲಿಕಲಿ ಕ್ಲಾಸ್. ಇದು ನಲಿಕಲಿ, ಅದು ನಲಿಕಲಿ, ಒಟ್ಟು ಎರಡು ಇದೆ ಅಂತ ಹೇಳಿದ್ನಲ್ಲ, ಅದು ಇದರಲ್ಲಿ ಒಂದು. ಇಲ್ಲೊಬ್ರು ಕ್ಲಾಸ್ ಟೀಚರ್ ಇರ್ತಾರಲ್ಲ? ಹೌದಾ? ಓಕೆ ಓಕೆ. ಕ್ಲಾಸ್ ಟೀಚರ್ ಆಗು ವರ್ಕ್ ಮಾಡ್ತೀನಿ. ಓಕೆ 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 ಓಕೆ. ಹಾಯ್ ಹಾಯ್ ಹಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲಿ ಒಂದೊಂದು ಕ್ಲಾಸ್ ಅಲ್ಲಿ ಒಂದೊಂದ್ ತರ ಹೇಳ್ತಾರ, ಸ್ಲೋಗನ್ ಬೇರೆ ಬೇರೆ ಇದೆಯಲ್ಲ, ತುಂಬಾ ಒಂದು ಇದು ಬರ್ತದೆ ಕಲಿಸಿದೆ, ಹಾಗಾಗಿ ಬೇರೆ ಬೇರೆ ಮಾಡ್ತಾರೆ. ಮಕ್ಕಳೇ ನೋಡಿ, ನಿಮ್ಗೆ ಈಗ ಇವರು ವಿಸ್ಮಯ ಟಿವಿ ಈಶ್ವರ್ ನಾಯ್ಕರು ಬಂದಿದ್ದಾರೆ, ಅವ್ರು ಬಂದಿದ್ ನಿಮ್ಗೆ ಏನ್ ಅನಿಸ್ತು? ನಮ್ ಶಾಲೆ ಬಂದಿತ್ತು ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಚಪ್ಪಾಳೆ ಹಾಕಿ. ಹೌದಾ? ಪ್ರತಿಯೊಂದಕ್ಕೂ ಚಪ್ಪಾಳೆ ಇದೆ. ಹೌದಾ? ಆ ತರದೆಲ್ಲ ಕಲ್ಸಿಟ್ಟಿದ್ರಿ. ಹೌದು, ಹಾಕ್ಸ್ತೀರಿ, ಚಂದ ಇದೆ. ನಲಿಕಲಿ ಚಪ್ಪರದಲ್ಲಿ, ಇದು ನಲಿಕಲಿ ಚಪ್ಪರ, ಚಪ್ಪರ ಅಂತ ಕರಿತೀರಾ ಈಗ? ನೋಡಿ, ನೈಸ್ ಐಟಂಗಳು, ಏನು ಕಲಿಕೆಯಲ್ಲಿ ಬಂದಂತ ಐಟಂಗಳು ಪ್ರತಿಯೊಂದು ಇದೆ. ಚಾಕ್ಲೇಟ್ ಸಿಪ್ಪೆಯಿಂದ ಹಿಡಿದು ಶೇಂಗಾ ಸಿಪ್ಪೆಯಿಂದ ಹಿಡಿದು ದಾರಿಂದ ಚಿತ್ರರಚನೆ, ಹಾಗೆ ಕಡ್ಡಿಯಿಂದ ಆಕೃತಿಗಳಿಂದ ಐಸ್ ಕ್ರೀಮ್ ಚಮಚದಿಂದ ಬಟಾಟೆ ಕಟಿಂಗ್ಸ್ ಇಂದ ಹೀಗೆ ಪ್ರತಿಯೊಂದು ತುಂಬಾ ಎಲ್ಲವೂ ಗೋಡೆಯಲ್ಲಿರುವುದೆಲ್ಲ ಕಲಿಕೆ ಸಂಬಂಧಪಟ್ಟದು. ಅಡಿಕೆ ಹಾಳೆದು, ಹೌದಾ? ಬಳೆ ಒಡೆದು, ಬಳೆ ಕಟಿಂಗ್ ಪೀಸ್, ಅದು ಗಿಡ ಕಸದಿಂದ ರಸ ಐಟಂಗಳು, ಅವೆಲ್ಲ ಹಳೆ ಗ್ಯಾಸ್ ತಟ್ಟೆಗಳಿಂದ ಮಾಡುವಂತದ್ದು. ಖಾಸಗಿಯಲ್ಲಿ, ಖಾಸಗಿ ಶಾಲೆಯಲ್ಲಿ ಆತರ ವ್ಯವಸ್ಥೆ ಇದೆಯಾ? ಈ ತರ ನಾನ್ ನೋಡ್ಲಿಲ್ಲ, ಆ ಸಲುವಾಗಿ ಹೇಳ್ತೇನೆ, ನಾನ್ ನೋಡ್ಲಿಲ್ಲ. ಈ ತರ ಚಪ್ರ ಇರ್ಬೋದು, ಹೌದಲ್ವಾ? ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಈ ತರದ ವ್ಯವಸ್ಥೆ. ಮಕ್ಕಳು ಇಂಗ್ಲಿಷ್ ಕಲಿಕೆಯನ್ನು ತುಂಬಾ ಚೆನ್ನಾಗಿದ್ದಾರೆ. ಹೌದಾ? ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಕಲಿಕೆ ಆಗ್ತದೆ. ಮಕ್ಕಳು ಮೂರನೇ ಕ್ಲಾಸಿಗೆ ಬಂದಾಗ ಚಂದ ಓದ್ಬಿಡ್ತಾರೆ, ಎರಡನೇ ಕ್ಲಾಸ್ ಅಲ್ಲಿ ಓದ್ತಾರೆ, ಮೂರನೇ ಕ್ಲಾಸ್ ಅಲ್ಲಿ ಚಂದ ಓದ್ತಾರೆ, ಒಂದೇ ಕ್ಲಾಸ್ ಅಲ್ಲಿ ಕಲಿಕೆಯಲ್ಲಿ ಇರ್ತಾರೆ ಅವರು. ಆದ್ರೆ ಒಂದು ನೀವು ಏನ್ ಇಂಗ್ಲಿಷ್ ಅಲ್ಲಿ ಮಾತಾಡೋ ಸಮೇತ ಉತ್ತರಿಸಬೇಕಂತ ಸಾಮರ್ಥ್ಯ ಇದೆ ಮಕ್ಕಳಿಗೆ. ಅಷ್ಟಿದ್ರೆ ಇವಾಗ ಅಷ್ಟಿದ್ರೆ ಅವರು ಅವತ್ತಿನ ಕಾಲಕ್ಕೆಲ್ಲ ಆತರ ಇರಲ್ಲ. ಕನ್ನಡ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಕೆ ಸಮೇತ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಲಿಕಲಿ ಪದ್ಧತಿಯಲ್ಲೇ ಕ್ಲಾಸ್ಗಳು ಇವೆ, ಅದೇ ರೀತಿಯಲ್ಲಿ ಸಾಕ್ತಾ ಇರ್ತವೆ ಮಕ್ಕಳು, ತುಂಬಾ ಚೆನ್ನಾಗಿದೆ. ಎಲ್ಲಾ ಶಾಲೆಗಳು ಈ ತರ ಆದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಖಾಸಗಿಯಲ್ಲಿ ಮಕ್ಕಳಿರಲ್ಲ. ಪಕ್ಕ ಆಯ್ತು. ಹೌದು.
ಇವ್ ನಮ್ ಶಾಲೆ ಎಸ್ಡಿಎಂಸಿ ಕ್ರಿಯಾಶೀಲ ವೆಂಕಟೇಶ್ವರ. ಹೌದು ವೆಂಕಟೇಶ್ವರ ನಮ್ಮ ಸ್ನೇಹಿತರು. ಯಾವಾಗ ಇವರಿಬ್ರು ಸಮೇತ ನಮ್ಮ ಭಾಸ್ಕರ್ ನಾಯ್ಕರು ವೆಂಕಟರಮಣ ನಾಯ್ಕರು ನಮ್ಮ ಎಸ್ಡಿಎಂಸಿಯ ಸದಸ್ಯರು. ಬನ್ನಿ, ಅನ್ನದಾಸೋಹ ಕಟ್ಟಡ ಅಷ್ಟೇ ಚೆನ್ನಾಗಿದೆ ಅಲ್ಲ, ಅದನ್ನು ನೋಡೋಣ. ಬನ್ನಿ ನೋಡಿ, ಅನ್ನದಾಸೋಹ ಕಟ್ಟಡ. ಅನ್ನದಾಸೋಹ ಕಟ್ಟಡ ಎಲ್ಲಾ ಶಾಲೆಯಲ್ಲೂ ನಿಮ್ಗೆ ನಾನು ಸುಮಾರು ಶಾಲೆಗಳನ್ನು ತೋರಿಸಿದ್ದೆ. ಆ ಶಾಲೆಗಳಲ್ಲಿ ಎಲ್ಲ ಮುರಿದು ಬಿದ್ದ ಕಟ್ಟಡನೇ ಜಾಸ್ತಿ ಇದೆ, ಬಟ್ ಇದು ನೋಡಿ ಎಷ್ಟು ವ್ಯವಸ್ಥಿತವಾಗಿದೆ ಅಂತ ಈ ಕಟ್ಟಡ. ಇಬ್ರು ಇದ್ರ? ಹೌದಾ? ಅಡ್ಡಿಲ್ಲ. ಹಾ ಹೌದಾ? ಓಕೆ ಓಕೆ ಓಕೆ. ಇವತ್ತೇನ್ ಮಾಡ್ತಾ ಇದ್ರಿ? ಹೌದಾ, ಸಾರ್ ಮಾಡ್ತಾ ಇದ್ರ? ಓಕೆ ಓಕೆ ಓಕೆ. ಶೌಚಾಲಯ ನೋಡಿ, ಇದು ವ್ಯವಸ್ಥಿತವಾಗಿದೆ ನೋಡಿ. ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಲೈಕ್ ಇರೋ ಶೌಚಾಲಯದ ಕಟ್ಟಡ ತರ ಇದೆ ನೋಡಿ, ಎಷ್ಟು ಕ್ಲೀನ್ ಅಂಡ್ ನೀಟ್ ಆಗಿದೆ ಅಂತ ನೋಡಿ. ಒಂದು ಯಾವ್ದೋ ಒಂದು ಮನೆ ನೋಡ್ದಂಗ ಆಗುತ್ತೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ ಶೌಚಾಲಯ. ಇದು ಹೊಸ ಕಟ್ಟಡ ಅನ್ಸುತ್ತೆ. ಹೌದು, ಈಗ ಸದ್ಯಕ್ಕೆ ಒಂದ್ ವರ್ಷ. ಹೌದು, ಟಿವಿ ಪಾಠನು ಇದೆಯಾ? ಹಾ 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 ಹಾ, ಸ್ಮಾರ್ಟ್ ಕ್ಲಾಸ್ ಅಂತ ಮಾಡ್ತಾ ಇದ್ರಲ್ಲ. ಈಗ ಎಲ್ಲಾ ಮಕ್ಕಳು ಬಂದ್ರ ಇಲ್ಲಿ? ಓಕೆ ಓಕೆ. ಇಲ್ಲಿ ಟಿವಿ ಹಾಕಿ, ಸ್ಮಾರ್ಟ್ ಟಿವಿ ಹಾಕಿ ಅವ್ರಿಗೆ ತರಗತಿ ನಡೆಸ್ತಾರೆ. ಮಕ್ಕಳು ಮಾಡಿದಂತ ಚಟುವಟಿಕೆಗಳು ಅವುಗಳನ್ನೆಲ್ಲವನ್ನು ಟಿವಿಯಲ್ಲಿ ತೋರಿಸ್ತೀವಿ, ಅದು ತುಂಬಾ ಅವರಿಗೆ ಇಂಪ್ರೆಷನ್ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲೇನು ಕಾರ್ಯಕ್ರಮ ನಡೀತಾ ಇದೆ? ಈಗ ಸದ್ಯ ಈಗ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಅವರದ್ದು ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಏನಿದು ಮುದ್ರಾನ? ಏನ್ ಲಾಭ ಹಿಂಗ್ ಕೂತ್ಕೊಂಡ್ರೆ ಏನಾಗುತ್ತೆ? ಯೋಗನ ಎಷ್ಟೊತ್ ಬೇಕಾದ್ರೆ ಏಕಾಗ್ರತೆಗಾಗಿ ಎಷ್ಟೊತ್ ಬೇಕಾದ್ರೆ ಕುತ್ಕೋಬಹುದು ಅಲ್ವಾ? ಕಾನ್ಸಂಟ್ರೇಷನ್ ಇರ್ತದೆ ಅಲ್ವಾ? ಓಕೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಸ್ಕೂಲನ್ನು ತೋರಿಸಿದ್ದೀನಿ, ಜೊತೆಗೆ ಬರಹ ಪಠ್ಯವನ್ನು ಕೊಡುವಂಥ ಒಂದು ಚಿಕ್ಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಕೂಡ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಯಾಕಂದ್ರೆ ಇದ್ರ ಮೂಲಕ ತಮ್ಮ ಬಾಲ್ಯವು ಕೂಡ ತಮ್ಮ ಮತ್ತೆ ವಾಪಸ್ ರೀಕಾಲ್ ಮಾಡುವಂಥ ಅವಕಾಶ ಸಿಕ್ಕಿರ್ಬೋದು ಅಂತ ಅಂದ್ಕೋತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.